ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಏನು ಅಂದರೆ ಎಲ್ಲರ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಮೋಸ್ಟ್ ವಾಂಟೆಡ್ ರೆಸಿಪಿ, ಮಸಾಲ ಪುರಿ. ಸೊ ಯಾರಿಗಿಷ್ಟ ಆಗಲ್ಲ ಹೇಳಿ ಮಸಾಲ ಪುರಿ? ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ತನಕನೂ ಮಸಾಲ ಪುರಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಸೊ ನಾವು ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ, ಮಸಾಲ ಪುರಿ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಇಲ್ಲಿ 100 ಗ್ರಾಮ್ ಬಟಾಣಿ ಹಾಗೂ 2 ಆಲೂಗಡ್ಡೆನ ತಗೊಂಡು ಬೇಯಿಸಿಟ್ಕೊಂಡಿದ್ದೀರಿ. ಬೇಯಿಸೋಕ್ಕೆ ನೀವು 4-5 ಬಿಸಿಲು ಕೂಗಿಸ್ಕೊಳ್ಬೇಕು. ಅದು ಕೂಗೋ ತನಕ ಇನ್ನೊಂದು ಸೈಡಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲೆಗೆ ನಾವು ಹೆಚ್ಕೊಂಡಿರೋ ಈರುಳ್ಳಿ ಹಾಗೂ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಮೊಗ್ಗು, 1 ಟೊಮ್ಯಾಟೊ, 4 ಮೆಣಸಿನಕಾಯಿ ತೊಗೊಂಡಿದ್ದೀವಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಲವಂಗ, ಚಕ್ಕೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡ್ಕೊಂಡ್ಮೇಲೆ ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳ್ಬೇಕು. ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಳಿಸ್ಕೊಳ್ಬೇಕು. ಸೊ ನೋಡಿ, ಎಲ್ಲ ಚೆನ್ನಾಗಿ ಬ್ರೌನ್ ಆಗ್ತಾ ಬರ್ತಾ ಇದೆ. ಸೊ ಇದಾದ ನಂತರ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ನಾವು ಇವಾಗ ಹುರ್ಕೊಂಡಿರುವಂಥ ಎಲ್ಲ ಮಸಾಲ ಐಟಮ್ಗಳನ್ನು ಸಹ ಅದಕ್ಕೆ ಸೇರಿಸ್ಬೇಕು. ಸೊ ಇದನ್ನು ಕೂಲ್ ಆಗಕ್ಕೆ ಬಿಟ್ಟು ಕೂಲ್ ಆದಮೇಲೆ ಅದನ್ನು ಕ್ಲೋಸ್ ಮಾಡಿ ನಾವು ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಈ ಪೇಸ್ಟ್ ರೆಡಿ ಆಗುತ್ತೆ. ಸೊ ಅದಕ್ಕೆ ಮುಂಚೆ ನಾವು ಸ್ವಲ್ಪ ಬೆಂದಿರೋ ಬಟಾಣಿನ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ರುಬ್ಕೊಂಡ್ರೆ ನಮಗೆ ತಿಕ್ ಪೇಸ್ಡಾಗಿ ನಮಗೆ ರೆಡಿಯಾಗಿರುತ್ತೆ. ನೋಡಿ, ಕರೆಕ್ಟಾಗಿ ಇಷ್ಟು ಈ ಫಾರ್ಮ್ಯಾಟನ್ನು ನಮಗೆ ಬೇಕಾಗಿದೆ. ಇಲ್ಲಿ ನಾವು ಆಲೂಗಡ್ಡೆನ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ತೊಗೊಂಡಿದ್ದೀರಿ. ಈಗ ಇನ್ನೊಂದು ಕಡೆ ಬಾಣಲಿಗೆ ಕೊರಿಯಾಂಡರ್ ಪೌಡರ್ ಹಾಗೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ, ನಿಮ್ಗೆ ಎಷ್ಟು ಬೇಕೋ ಅದು ಹಾಕ್ತಾ ನೋಡಬೇಕು. ಆಮೇಲೆ ಬ್ಲ್ಯಾಕ್ ಸಾಲ್ಟ್ನ ಸಹ ಸೇರಿಸ್ಬೇಕು. ಸೊ ನಾರ್ಮಲ್ ಸಾಲ್ಟು ಸೇರಿಸ್ಕೊಬೋದು, ಬಟ್ ಬ್ಲ್ಯಾಕ್ ಸಾಲ್ಟ್ನ ಸೇರಿಸಿದ್ರೆ ಟೇಸ್ಟ್ ಸಿಗುತ್ತೆ. ಹಾಗೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನಮಗೆ ಎಷ್ಟು ಬೇಕೋ ಅಷ್ಟು ಮಸಾಲನ ರೆಡಿ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಇಲ್ಲಿಗೆ ಹಾಕ್ತಾ ಇದ್ದೀವಿ. ಹಾಕಿ ಚೆನ್ನಾಗಿ ಕಲಸ್ಬೇಕು. ಈ ಆಲೂಗಡ್ಡೆ ಹಾಕೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ನಮಗೆ ತಿಕ್ಕಾಗಿ ಪೇಸ್ಟ್ ಬರುತ್ತೆ, ಇಲ್ಲಾಂದರೆ ನೀರು ನೀರಾಗಿರುತ್ತೆ. ಸೊ ನಾವು ಇವಾಗ ಬೇಯಿಸಿಟ್ಕೊಂಡಿರೋ ಬಟಾಣಿಗೆ ಈ ಮಸಾಲನ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಮತ್ತೆ ರುಚಿಗೆ ನೋಡಿ ಎಷ್ಟು ಉಪ್ಪು ಬೇಕೋ ಸೇರಿಸ್ಕೋಬೇಕು. ಬಿಕಾಸ್ ಆಲ್ರೆಡಿ ನಾವು ಬ್ಲ್ಯಾಕ್ ಸಾಲ್ಟ್ ಹಾಕಿರ್ತೀರಿ. ಸೊ ನೋಡಿ ಟೇಸ್ಟ್ ಮಾಡಿ ಆಮೇಲೆ ಸಾಲ್ಟನ್ನು ಹಾಕಿ ಸೊ ಇದನ್ನು ಚೆನ್ನಾಗಿ ಕುದಿಬೇಕು. ಕುದಿಯೋ ತನಕ ನಾವಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಕ್ಯಾರೆಟ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀರಿ. ಈಗ ಎಲ್ಲ ಕುದಿದೆ. ನಾವಿವಾಗ ನಮ್ಮ ಮಸಾಲ ಪೂರಿ ಫೈನಲ್ ಐಟಮ್ನ ರೆಡಿ ಮಾಡೋಕ್ಕೆ ಪೂರಿನೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಮನೆಯಲ್ಲೇ ಮಾಡ್ಬೋದು. ಇನ್ ಕೇಸ್ ಆಗಲ್ಲ, ಟೈಮ್ ಇಲ್ಲ, ಆಚೆಯಿಂದ ಪೂರಿ ತಂದು ಈಗ ಮಸಾಲ ರೆಡಿಯಾಗಿದೆ. ಮಸಾಲೆನ ಹಾಕ್ತಾ ಇದ್ದೀವಿ. ಸ್ಮ್ಯಾಶ್ ಮಾಡಿರೋದು ಪೂರಿ ಮೇಲೆ ಮಸಾಲೆ ಹಾಕಿ ಅದಕ್ಕೆ ನಾವೀಗ ಹೆಂಚಿಟ್ಕೊಂಡಿರೋ ಈರುಳ್ಳಿನ ಸಹ ಸೇರಿಸ್ತಾ ಇದ್ದೀವಿ.
ಹಾಗೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದಿರೋದು ಅದನ್ನು ಸೇರಿಸ್ಬೇಕು. ಆಮೇಲೆ ಚಾಟ್ ಮಸಾಲ ಸಹ ಸೇರಿಸ್ಬೇಕು. ಚಾಟ್ ಮಸಾಲ ದ ಮೋಸ್ಟ್ ಇಂಪಾರ್ಟೆಂಟ್, ಅದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಅಚ್ಚಕಾರದ ಪುಡಿ, ಆಮೇಲೆ ಸೇವ್ ಸಹ ಹಾಕ್ಕೊಬೇಕು. ಸೇವ್ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಆಗಿದೆ. ನೋಡಿ ನಮ್ಮ ಮಸಾಲೆ ಪೂರಿ ಎಷ್ಟು ಕಲರ್ಫುಲ್ ಆ್ಯಂಡ್ ರೋಡ್ ಸೈಡಲ್ಲಿ ಮಾಡೋ ಅಷ್ಟೇ ಟೇಸ್ಟಿ ಕಲರ್ಫುಲ್ ಆಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ನಮ್ಮ ವಿಡಿಯೋಗಳನ್ನು ನೋಡಬೇಕು ಅಂದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಸ್ ಆ್ಯಂಡ್ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಆಲ್.